ಹೊರಡೋದಕ್ಕೆ ನಾನು ರೆಡಿಯಾಗಿದ್ದೆ, ಆದ್ರೆ ಅದೇನೋ ಅರ್ಜೆಂಟ್ ಪಂಚಾಯಿತಿ ಅಂತೆ, ಈಗಲೇ ಹೋಗ್ಬೇಕಂತೆ. ಒಂದ್ ಕೆಲಸ ಮಾಡು, ನೀನ್ ಹೋಗಿರೋ ಅಂತ 5 ನಿಮಿಷ ಅಷ್ಟೇ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ನೀವೊಬ್ರೆ ಹೋಗೋದು ಬೇಡ ಅಂತ ತಾನೆ, ನಾನು ಬರ್ತಾ ಇರೋದು. ನೆಗೆದೆ ಬೆತ್ತು ಸಿಂಹ ಯಾವತ್ತಿದ್ರು ಸಿಂಹನೇ ಕಣೋ, ಅದು ಒಂಟಿಯಾಗೇ ಹೋಗೋದು. ಒಂದ್ ಕೆಲಸ ಮಾಡು, ನೀನು ಸಿನಿಮಾಗ ಹೋಗಿರು, ಸಿನಿಮಾ ಶುರುವಾಗೋದ್ರೊಳಗೆ ನಾನು ಈ ಪಂಚಾಯತಿ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅದು ಅಲ್ಲದೆ ನಿನಗೆ ಬಂದಿರೋ ಕೋಪದಲ್ಲಿ ಆ ಮೋಟರ್ ಬೈಕನ್ನು ಹೇಗೆ ಓಡಿಸ್ತೀಯೋ ಏನೋ, ನಿನ್ನ ಜೊತೆ ಕೂತ್ಕೊಳ್ಳೋಕೆ ನಾನು ತುಂಬ ಭಯ ಆಗುತ್ತಪ್ಪ. ನಾನು ಆಟೋಲಿ ಬರ್ತೀನಿ, ನೀ ಹೋಗು. ಮತ್ತೆ ನಾನು ಯಾಕೆ ಹೋಗ್ಬೇಕು, ಹೋಗಲ್ಲ ನಾನು. ಸಮರ್ಥ, ನನ್ನ ಮಾತು ಕೇಳಲ್ವ ನೀನು? ಇಲ್ಲ ಅನ್ಬೇಡ ಪ್ಲೀಸ್, ತಕ್ಷಣ ಬರ್ತಾರೆ. ನೀನು ಹೋಗಪ್ಪ, ನೀನು ಹೋಗು. ನನಗೆ ಕುಡಿದ ಅಭ್ಯಾಸ ಇಲ್ಲ. ಅಭಿ, ಅಭಿ, ಕ್ಯಾನ್ ಯು ಹಿಯರ್ ಮೀ? ಪ್ಲೀಸ್ ಡೋರ್ ಓಪನ್ ಮಾಡು. ಅಭಿ, ದಿಸ್ ಇಸ್ ಟೂ ಮಚ್. ಆಗ್ಲಿಂದ ಕರೀತಾ ಇದ್ದೀನಿ, ಅಟ್ಲೀಸ್ಟ್ ಏನಾದ್ರು ರೆಸ್ಪಾಂಡ್ ಮಾಡೋ. ಲೀವ್ ಮೀ ಅಲೋನ್ ಅಂದೆ ಅಂತ ನಿನ್ನೆಯಿಂದ ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ. ನಿನ್ಗೆ ಏನಾದ್ರು ಹೇಳಕ್ಕಿದ್ರೆ ಡೈರೆಕ್ಟ್ ಆಗಿ ಹೇಳು. ಈಗ ಡೋರ್ ಲಾಕ್ ಮಾಡ್ಕೊಂಡಿದ್ರೆ ಗಾಬರಿ ಆಗತ್ ಕಣೋ. ಅಭಿ, ಅಭಿ, ಅಭಿ. ಪ್ಲೀಸ್ ಈ ತರ ಡೋರ್ ಹಾಕೊಂಡಿರ್ಬೇಡ ಬ್ರೋ. ನಾವೆಲ್ರು ದೀಪಿಕಾ ಮನೆಗೆ ಹೋಗಿ ಅವ್ರ ಅಪ್ಪನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡೋಣ. ಪ್ಲೀಸ್ ಡೋರ್ ಓಪನ್ ಮಾಡು, ಯು ಆರ್ ಸ್ಟ್ರಾಂಗ್, ಎಲ್ಲ ಸರಿ ಹೋಗುತ್ತೆ ಕಣೋ. ಬ್ರೋ, ನಂಗೆ ಯಾಕೋ ಭಯ ಆಗ್ತಿದೆ. ಅಭಿ ಬ್ರೋ ಯೂಶಲಿ ಅವ್ನ ಮನ್ಸಲ್ಲಿ ಇರೋದನ್ನೆಲ್ಲ ಡೈರೆಕ್ಟ್ ಆಗಿ ಹೇಳಿ ಜಗಳಾಡ್ತಾನೆ, ಆದ್ರೆ ಇವತ್ ಸೈಲೆಂಟ್ ಆಗಿದ್ದಾನೆ ಅಂದ್ರೆ. ಅಂದ್ರೆ ಗೊತ್ತಿಲ್ಲ ಬ್ರೋ, ಅವನೇನಾದ್ರೂ ಹೆಚ್ಚು ಕಮ್ಮಿ. ನಿಮ್ಗಿಲ್ಲೇನ್ ಕೆಲ್ಸ? ನಿನಗೆ ನನ್ ಮೇಲೆ ಏನೇ ಕೋಪ ಇದ್ರು ಆಮೇಲೆ ತೀರಿಸ್ಕೊ. ಈಗ ಅಭಿ ಸೇಫ್ಟಿ ಮುಖ್ಯ, ಡೋರ್ ಹೊಡಿಯೋದಕ್ಕೆ ಹೆಲ್ಪ್ ಮಾಡ. ಓ ಮೈ ಗಾಡ್ ಬ್ರೋ, ಅಭಿ. ಏನ್ ಮಾಡ್ತಿದ್ಯಾ ಅಲ್ಲಿ? ನಂದು ಅದೇ ಪ್ರಶ್ನೆ. ನನ್ನ ಅಪ್ಪನ ಜೊತೆ ಮೂವಿ ನೋಡಬೇಕು ಅಂತ ತಾತ ಹೇಳಿದ್ರು. ಹಾಗಿದ್ರೆ ನಾವಿಬ್ರು ಒಟ್ಟಿಗೆ ಸಿನಿಮಾ ನೋಡ್ಲಿ ಅಂತ ಗುರುಗಳು ತಾತ ಸೇರಿ ಮಾಡಿದ ಪ್ಲಾನ್ ಆಯ್ತು. ದತ್ತಣ್ಣ, ಆಪರೇಷನ್ ಸಕ್ಸಸ್, ಇಬ್ರು ಮೀಟ್ ಆಗಿದ್ದಾರೆ. ಅಯ್ಯೋ ಬೀಗ್ರೆ, ಅವರಿಬ್ರು ಒಬ್ರನ್ನೊಬ್ರು ಮೀಟ್ ಮಾಡಿದ್ದಾರೆ ಅಂದಾಕ್ಷಣ ಆಪರೇಷನ್ ಸಕ್ಸಸ್ ಅಂತ ಹೇಳೋಕ್ ಆಗೋದಿಲ್ಲ. ನೋಡೋಣ ಮುಂದೆ ಇನ್ನು ಏನೇನಾಗುತ್ತೋ. ಹೀಗೆ ಅಂತ ಗೊತ್ತಿದ್ರೆ ನಾನಂತೂ ಬರ್ತಿರ್ಲಿಲ್ಲ. ಹೌದೌದು, ನಿನ್ ಜೊತೆ ಅಂತ ಗೊತ್ತಿದ್ರೆ ನಾ ಊರಿಗೆ ಮುಂಚೆ ಬಂದು ಕೂತ್ಕೋತಿದ್ದೆ ನೋಡು. ನಾನ್ ಹಾಗೆ ಹೇಳದ್ನ, ಮೊದ್ಲೇ ಮೂಡ್ ಸರಿಗಿಲ್ಲ, ಮೂವಿ ಅಂತೆ ಮೂವಿ. ಗುರುಗಳು ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದು ಮನೇಲೆ ವಿಷಯ ಗೊತ್ತಾಗಿದ್ದೀರಾ, ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಇವಾಗ ನನ್ ಮೇಲೆ ಏನಕ್ಕೆ ರೇಗಾಡ್ತಿದ್ಯಾ? ಇದನ್ನೆಲ್ಲ ಏನಾದ್ರೂ ನಾನ್ ಪ್ಲಾನ್ ಮಾಡದ್ನ ಅಥವಾ ನೀನ್ ಪ್ಲಾನ್ ಮಾಡ್ದೆ ಅಂತ ಏನಾದ್ರೂ ಹೇಳ್ತಾ ಇದೀನ? ಬಂದ್ ನೆನ್ಪಿಟ್ಕೋ, ನನಗೂ ಕೋಪ ಬರುತ್ತೆ. ಅಭಿ, ಏನಾಗಿದ್ಯೋ ನಿಂಗೆ? ಈಗ್ಯಾಕೋ ಹಿಂಗ್ ಮಾಡ್ಕೊಂಡೆ? ಅಂದ ಕ್ಷಣ ಈ ಅಮ್ಮ ನಿನ್ಗೆ ನೆನ್ಪಾಗ್ಲಿಲ್ವಾ? ಸಾರಿ ಚಿಕ್ಕಮ್ಮ. ಇನ್ಯಾವತ್ತೂ ಹೀಗೆಲ್ಲ ಮಾಡ್ಕೋಬೇಡ. ನೋಡು,
ನಾನು ಅಭಿ ನೀನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಕ್ಕೆ ಆದ್ದೆ ಇರಬಹುದು ಆದ್ರೆ ಇಷ್ಟಕ್ಕೆ ಜೀವನ ಮುಗ್ದಾಯ್ತ ಹೇಳು ಮುಂದೆ ಎಲ್ಲ ಒಳ್ಳೇದಾಗುತ್ತೆ ನನ್ನ ಮಗ ಇಷ್ಟೆಲ್ಲ ಸಂಕಟ ಪಡ್ತಿದ್ರು ಅದಕ್ಕೆ ಕಾರಣರಾದವರು ಯಾಕೆ ಇನ್ನೂ ಇಲ್ಲೇ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಿಮ್ಮ ಮೊಮ್ಮಗ ನನ್ನ ಮಗಳ ಹಿಂದೆ ಬಿದ್ದಾಗ ಪ್ರಪೋಸ್ ಮಾಡಕ್ಕೊಂದು ಐಡಿಯಾ ಕೊಡಿ ಅಂತ ನನ್ನನ್ನೇ ಕೇಳಿದ್ದ ಆಗ್ಲಿಂದಲೇ ನಿಮ್ಮ ಮೊಮ್ಮಗ ನನ್ನ ಗುರುಗಳು ಅಂತ ನಾಮಕರಣ ಮಾಡಿದ್ದ ಸದ್ಯ ನಿಮಗೆ ಇದೆಲ್ಲ ನೆನಪು ಇದೆಯಲ್ಲ ಅದೇನೋ ಗೊತ್ತಿಲ್ಲ ಕಾಯಿಲೆ ಇದ್ದರೂ ನನ್ನ ಮಗಳ ವಿಷಯದಲ್ಲಿ ನಾನು ಯಾವುದನ್ನು ಮರ್ತಿಲ್ಲ ಅವಳು ಚಿಕ್ಕೋಳಾಗಿದ್ದಾಗ ಆಡಿದ್ದ ಮಾತು ಹಾಡಿದ ಹಾಡು ಆ ಮಾಡ್ತಿದ್ದ ಡ್ಯಾನ್ಸು ಎಲ್ಲ ನೆನಪಿದೆ ನನಗೆ ಅದು ಹಾಗೆ ಬೇಕ್ರೆ ಅಪ್ಪಂದರಿಗೆ ಹೆಣ್ಣುಮಕ್ಕಳ ಮೇಲೆ ಹೇಳ್ಕೊಳ್ಳೋಕೆ ಆಗದೇ ಇರೋಷ್ಟು ಪ್ರೀತಿ ಇರುತ್ತೆ ತಮ್ಮನ್ನ ತಾವು ಮರೆತರು ಅವರನ್ನು ಮರೆಯೋದಿಲ್ವತ್ತೆ ಸರಿಯಾಗಿ ಹೇಳಿದೆ ಈಗ ರಾಣಿ ಅಂತ ಬಂದು ರಾಜನಿಗೆ ಚೆಕ್ ಕೊಟ್ರೆ ಒಟ್ಟಿಗೆ ಬಂದಿದ್ದಾರೆ ಅಂದ್ರೆ ಕಾಂಪ್ರಮೈಸ್ ಪಕ್ಕ ನೀವು ಒಟ್ಟಿಗೆ ಬಂದಿದ್ದು ನೋಡು ಬಹಳ ಖುಷಿ ಆಯ್ತು ಇರಿ ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ ಇಲ್ಲ ನಾನೇ ಬರ್ತೀನಿ ದಯವಿಟ್ಟು ಇನ್ನೊಂದ್ಸಲ ಈ ತರ ಕೆಲಸ ಮಾಡಬೇಡಿ ನಿಮ್ ಪ್ಲಾನ್ ಏನು ಅಂತ ಗೊತ್ತಾಗ್ತಿದ್ ಹಾಗೆ ನಾವು ಸಿನಿಮಾ ನೋಡದೆ ಹಾಗೆ ಬಂದಿದ್ದೀವಿ ಹಾ ಬರೋವಾಗ್ಲೂ ಸಪರೇಟ್ ಆಗಿ ಬಂದಿದ್ದೀವಿ ಒಟ್ಟಿಗೆ ಏನ್ ಬಂದಿಲ್ಲ ಕಾಫಿ ಅಂತೆ ಕಾಫಿ ನೀವೇನು ಮಾಡೋದು ಬೇಕಾಗಿಲ್ಲ ನಾನೇ ಮಾಡ್ತೀನಿ ಬೀಗ್ರೆ ಅಲ್ಲಿಗೆ ಕುಸು ಬೀಗ್ರೆ ಹೀಗೆ ಒಂದೇ ದಾಳಕ್ಕೆ ಸೋಲ್ ಒಪ್ಪಿಕೊಂಡ್ರೆ ಹೇಗೆ ನಡೆಸೋದಕ್ಕೆ ಬೇಕಾದಷ್ಟು ದಾಳುಗಳಿವೆ ಗಡಿಯಾರಾನೇ ನಾಚೋಷ್ಟು ಪುರುಸತ್ತಿದೆ ನಮಗೆ ಮತ್ಯಾಕ್ ಬೇಜಾರು ಅದು ನಿಜ ಮರಳಿ ಯತ್ನ ಮಾಡುವಂತ ಹಿರಿಯರು ಹೇಳಿಲ್ವೇ ಕರೆಕ್ಟ್ ಯತ್ನ ಆಮೇಲೆ ಮಾಡೋಣ ಅಂತೆ ಈಗ ತುಳಸಿ ಮನೆಗೆ ಹೋಗ್ಬೇಕು ರೆಡಿಯಾಗಿ ತುಳಸಿ ಯಾರು ನಿಮ್ಮ ಮಗಳು ಸಿರಿ ಇದ್ದಾಳಲ್ಲ ಅವಳ ಗಂಡ ಸಮರ್ಥ್ ಮಾಧವ ಅರೆ ದತ್ತ ದತ್ತ ರವೀಂದ್ರ ಅವರು ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ನೀವು ಬಂದಿದ್ದು ಎಷ್ಟು ಖುಷಿ ಆಯ್ತು ಬನ್ನಿ ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ ಪಾಪಮ್ಮ ಇವರು ರವೀಂದ್ರ ಅಂತ ತುಳಸಿಯವರ ಬೀಗರು ದತ್ತವ್ರು ನಿಮ್ಗೆ ಗೊತ್ತಲ್ಲ ನಿಮಗೆ ಕುಡಿಯೋಕೆ ಏನು ತರಲಿ ಕಾಫಿನಾ ಟೀನಾ ಜ್ಯೂಸಾ ಬೇಡಮ್ಮ ಏನು ಜ್ಯೂಸ್ ಆಗ್ಬೋದು ಸರಿ ಸಕ್ಕರೆ ಹಾಕ್ಬೋದಾ
ಧಾರಾಳವಾಗಿ ಹಾಕಿ. ಪಾಪ ಇವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಡಯಾಬಿಟಿಸ್ನ ಜೇಬಲ್ಲೇ ಇಟ್ಕೊಂಡಿರ್ತಾರೆ. ಕೇಳ್ಬಿಟ್ಟು ಹಾಕಿ. ಡಯಾಬಿಟಿಸು ಇರಲಿ ಬಿಡಿ, ನನಗೂ ಹಾಕಿ. ನೀವೆಲ್ಲ ಬಂದಿದ್ದು ತುಂಬ ಖುಷಿಯಾಯ್ತು. ಮನೇಲಿ ಹೇಗಿದ್ದಾರೆ? ಒಂದು ರೇಂಜ್ಗಿದ್ದಾರೆ. ಎಲ್ಲಿ ತುಳಸಿ? ರೂಮಲ್ಲಿ ಇರಬೇಕು, ಕರ್ಕೊಂಡು ಬರ್ತೀನಿ. ಬೇಡ ಬೇಡ, ಹೇಗಿದ್ರು ನಮ್ಮ ರವೀಂದ್ರ ಅವರು ಮನೆ ನೋಡಿಲ್ಲ, ನಾವೇ ಬರ್ತೀವಿ ನೋಡಿದಾಗ ಆಗತ್ತೆ. ಅಯ್ಯೋ ಅದಕ್ಕೇನಂತೆ, ಖಂಡಿತ ಬನ್ನಿ ಬನ್ನಿ. ನಾನು ಇದ್ದಕ್ಕಿದ್ದಾಗ ನಿಮ್ಮನ್ನು ಹೀಗೆ ನೋಡಿ ನಾನೇನು ಅನ್ಕೊಳ್ತೀನೋ ಅಂತ ತಲೆ ಕೆಡ್ಸ್ಕೊಂಡಿದ್ದೀರಲ್ವಾ? ತುಳಸಿಯವರೇ, ನನ್ನ ಮಗಳನ್ನ ನಿಮ್ಮ ಮಗನ ಕೊಟ್ಟು ಮದುವೆ ಮಾಡೋದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದು ದೇವಸ್ಥಾನದಲ್ಲಿ ಭೇಟಿಯಾಗಿದ್ದೆ, ನೆನಪಿದೆಯಾ ನಿಮಗೆ? ಆಗ ನೀವು ನನ್ನ ತಂಗಿ ಇದ್ದ ಹಾಗೆ ಅಂತ ನಾನು ಹೇಳಿದ್ದೆ. ಈಗ ಅದೇ ತಂಗಿಯ ಜೀವನ ಚೆನ್ನಾಗಾಗೋದಾದ್ರೆ ನನಗೆ ಖುಷಿ ಅಲ್ವಾ? ಬೇರೆ ಯಾರು ಏನು ಅನ್ಕೊಳ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಸಿರಿಯ ತಾಯಿ ತೀರ್ಕೊಂಡಾಗ ನನಗೂ ಸಂಗಾತಿಯ ಚಿಂತೆ ಬರಲಿಲ್ಲ ಅಂತಲ್ಲ, ಆದರೆ ನನ್ನ ಮಗಳಿಗೆ ಮಲ್ತಾಯಿ ಕಷ್ಟ ಬೇಡ ಅಂತ ಸುಮ್ಮನಾದೆ. ಜೀವನದ ಸಂಜೆಯಲ್ಲಿ ಸಂಗಾತಿ ಎಷ್ಟು ಮುಖ್ಯ ಅಂತ ನನಗೆ ಅರ್ಥ ಆಗಿದೆ. ದತ್ತಣ್ಣ ನಿರ್ಧಾರ ಬಗ್ಗೆ ನನಗೂ ಒಂದ್ಸಲ ಆಶ್ಚರ್ಯ ಆಯಿತು, ಆದರೆ ನಿಮ್ಮ ಜೀವನ ಸುಗಮವಾಗಿರಲಿ ಅಂತ ಹೇಳಿ ಅವ್ರ ಸಮಾಜ ಕೇಳೋ 108 ಪ್ರಶ್ನೆಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ನೋಡಿ. ಒಬ್ಬ ಹೆಣ್ಣು ಮಗುವಿನ ತಂದೆಯಾಗಿ ದತ್ತಣ್ಣನ ಆತಂಕ, ಆ ನಿರ್ಧಾರದ ಹಿಂದೆ ಇರೋ ಉದ್ದೇಶ ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ಇದರಲ್ಲಿ ಯಾರ ತಪ್ಪು ಇಲ್ಲ, ಯಾವ ತಪ್ಪು ಇಲ್ಲ ಅಂದಮೇಲೆ ಯಾರು ಎದುರಿಗೆ ಬರೋದಕ್ಕೂ ನೀವು ಮುಜುಗರ ಪಟ್ಕೋಬೇಕಾದ ಅವಶ್ಯಕತೆಯೇ ಇಲ್ಲ. ಅಲ್ಲಿ ದತ್ತಣ್ಣ ಕಾಯ್ತಾರೆ, ಇನ್ಮೇಲೆ ನೀವು ನನ್ನ ಮುಂದೆ ಅಲ್ಲ ಯಾರ ಮುಂದೆ ಬರೋದಕ್ಕೂ ಮುಜುಗರ ಪಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಬನ್ನಿ ಬನ್ನಿ ಪ್ಲೀಸ್. ನಮ್ಮ ತುಳಸಿ ಬಗ್ಗೆ ಮಾತಾಡೋಕೆ ಬಂದೆ. ನಿಮ್ಮೆಲ್ಲರ ಒಪ್ಪಿಗೆ ಇಲ್ಲದೆ ತುಳಸಿನ ಈ ಮನೆಗೆ ಕಳಿಸ್ಬೇಕಾಯ್ತು. ಆದರೆ ನಿಮ್ಮೆಲ್ಲರ ಮನಸ್ಸು ಅವಳನ್ನು ಇನ್ನೂ ಒಪ್ಕೊಂಡಿಲ್ಲ ನನಗೆ ಗೊತ್ತು. ನೀವು ನಮ್ಮ ತುಳಸಿಗೆ ಓರ್ಗಿತ್ತಿ ಆಗ್ತೀರಿ. ಈ ಮನೆಯಲ್ಲಿ ಅವಳ ಆಸುಪಾಸನೆ ವಯಸ್ಸಿನವರು ಅಂದರೆ ನೀವೇನೆ. ಅದಕ್ಕೋಸ್ಕರ ನಿಮ್ಮ ಹತ್ರನೇ ಮಾತಾಡೋಕೆ ಬಂದೆ. ನಮ್ಮ ತುಳಸಿ ತುಂಬ ಮುಗ್ಧೆ, ಯಾರಿಗೂ ಯಾವತ್ತೂ ಕೆಟ್ಟದ್ದನ್ನು ಬಯಸೋವಳಲ್ಲ. ಅಕಸ್ಮಾತ್ ಅವಳಿಗೆ ಗೊತ್ತಿಲ್ಲದೆ ಏನಾದ್ರು ಸಣ್ಣ ಪುಟ್ಟ ತಪ್ಪಾದರೆ ದಯವಿಟ್ಟು ಅದನ್ನು ಮನಸ್ಸಿಗೆ ಹಾಕ್ಕೊಳ್ಳದೆ ಕ್ಷಮಿಸಿ. ಈ ಮನೇಲಿ ಅವಳನ್ನು ಒಬ್ಬಳು ಅಂತ ಸ್ವೀಕರಿಸಿ. ಇದು ನಿಮ್ಮ ಹತ್ರ ನನ್ನ ವಿನಂತಿ. ಚೆನ್ನಾಗಿ ಹೇಳಿದ್ರಿ. ಮದುವೆ ಮಾಡಬೇಕಾದ್ರೆ ನಿಮಗೆಲ್ಲ ನಮ್ಮ ಒಪ್ಪಿಗೆ ಬೇಕಾಗಿರಲಿಲ್ಲ. ಈ ಮನೇಲಿ ಒಂದು ಮದುವೆ ನಡೀತಾ ಇದೆ ಅಂತ ಮರೆತು ನೀವು ಮದುವೆ ಮಾಡಿ ಈಗ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀರಾ. ನೋಡಿ, ಅದು ಅನಿವಾರ್ಯ ಸ್ಥಿತಿನಲ್ಲಿ ನಡೆದಂತಹ ಮದುವೆ. ತಮಗೆ ಸ್ವಲ್ಪ ಸಮಯ ಇದೆ ಅಂದ್ರೆ ನಾನು ವಿವರಿಸ್ತೀನಿ. ಬೇಕಾಗಿಲ್ಲ. ಎಂತ ಸಂದರ್ಭನೇ ಇದ್ರು ಮನೆಯವರು ಅಂತ ನಾವೆಲ್ಲ ಇರ್ಬೇಕಾದ್ರೆ ಒಂದ್ ಮಾತು ಕೇಳ್ಬೋದಿತ್ತಲ್ವಾ? ಆಗ ನೆನ್ಪಾಗ್ದೇ ಇರೋ ನಾವು ಈಗ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಾಗ ಅದ್ ಹೇಗ್ ನೆನ್ಪಾದ್ವಿ? ನಿಮ್ಮ ಕೋಪಕ್ಕೂ ಒಂದ್ ಅರ್ಥ ಇದೆ ಶಾರ್ವರಿ ಅವರೇ. ಆದ್ರೆ ತುಳಸಿ, ಇನ್ನು ಮೇಲೆ ಈ ಮನೆ ಸದಸ್ಯಳಾಗಿರೋದ್ರಿಂದ ಅವಳನ್ನ ನಿಮ್ಮಲ್ಲಿ ಒಬ್ಬಳನ್ನಾಗಿ ಒಪ್ಕೊಳ್ಳಿ. ದಯವಿಟ್ಟು ಇದು ನನ್ನ ಹಂಬಲ್ ರಿಕ್ವೆಸ್ಟ್. ನಿಮ್ಮ ತುಳಸಿ ನಮ್ ಭಾವನ್ಗೆ ಹೆಂಡತಿ ಆಗಿರ್ಬಹುದು, ಆದ್ರೆ ಈ ಮನೆ ಸದಸ್ಯ ಅಲ್ಲ, ಆಗೋದು ಇಲ್ಲ. ಅಹ್.
ಅಲ್ಲಮ್ಮ ನಿಮಗೆ ತಡ ಆಗ್ತಿದೆ ಅನ್ಸುತ್ತೆ ಪ್ಲೀಸ್ ದತ್ತ ನಾನು ತುಳಸಿ ಬರ್ತೀವಿ ಸರಿ ಹಾಗಾದ್ರೆ ಇನ್ ಬರ್ತೀವಿ ತುಳಸಿ ಮಾಧವ ನಾಳೆ ತಪ್ಪದೆ ಬನ್ನಿ ನೀವು ನಿಮಗೆ ಬಿಡುವಾದಾಗ ಬನ್ನಿ ಪರವಾಗಿಲ್ಲ ಇನ್ ಬರ್ತೀವಿ ಮನೇಲಿ ಸಿಚುವೇಶನ್ ಚೆನ್ನಾಗಿಲ್ಲ ಅಭಿ ಸ್ವಲ್ಪ ಸುಧಾರಿಸ್ಕೊಳ್ಳಿ ಆಮೇಲೆ ನೀವು ಹೋಗಿ ಬರ್ಬೋದು ಈಗ ನಾವಿಬ್ಬರು ಹೋಗಿ ಬಂದ್ರೆ ಅವರಿಗೆ ಸಮಾಧಾನ ಆಗುತ್ತೆ ಒಳ್ಳೆದಾಯ್ತು ಮಾವ ನೀವು ಹೋಗಿ ಬನ್ನಿ ಮಾವನವ್ರಿಗೆ ಬೇಜಾರಾಗಬಾರ್ದು ಅಂತ ನೀವು ನಾಳೆ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರಿ ಇಲ್ಲಿ ಮನೇಲೂ ಪರಿಸ್ಥಿತಿ ಸರಿಗಿಲ್ಲ ನಿಮಗೆ ತೊಂದರೆ ಆಯ್ತು ಏನೋ ಪರವಾಗಿಲ್ಲ ನಾನು ಬೇರೆ ಯಾರಿಗೂ ಬನ್ನಿ ಅಂತ ಒತ್ತಾಯ ಮಾಡ್ತಿಲ್ವಲ್ಲ ದತ್ತ ಮನೆಗೆ ಬಂದು ವಿಶ್ವಾಸ ಇಟ್ಟು ಕರೆದಿದ್ದಾರೆ ಅದು ಅಲ್ಲದೆ ನಿಮಗೂ ಅಲ್ಲಿಗೆ ಹೋಗಬೇಕು ಅಂತ ಅನಿಸ್ತಿರುತ್ತೆ ಒಂದಿನ ನನ್ನ ಮನೇಲಿ ಇಲ್ದಿದ್ರೆ ತುಂಬಾ ವ್ಯತ್ಯಾಸ ಏನು ಆಗಲ್ಲ ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗ್ಬೋದು ಬೇಸರ ಮಾಡ್ಕೋಬೇಡಿ ನಾನು ಅದೇ ನಂಬಿಕೆಯಲ್ಲಿದ್ದೀನಿ ತುಳಸಿಯವರೇ ಒಂದು ನಿಮಿಷ ಬನ್ನಿ ಬನ್ನಿ ತುಳಸಿಯವರೇ ಈ ವಾಟ್ರೋಬ್ ಎಲ್ಲ ಖಾಲಿ ಮಾಡಿದ್ದೀನಿ ಇನ್ಮೇಲೆ ನಿಮ್ಮ ಬಟ್ಟೆಗಳೆಲ್ಲ ಇಲ್ಲಿ ಇಟ್ಕೋಬಹುದು ಪೂರ್ಣಿ ತಂದಿರೋ ಬಟ್ಟೆಗಳೆಲ್ಲ ಹಾಗೆ ಕವರ್ನಲ್ಲಿದೆ ನಿಮ್ಗಿದು ಜಾಗ ಸಾಕಾಗ್ಲಿಲ್ಲ ಅಂದ್ರೆ ಹೇಳಿ ಇನ್ನೊಂದು ಕಬೋರ್ಡ್ ತರಿಸ್ಕೊಡ್ತೀನಿ ಪರವಾಗಿಲ್ಲ ಸಾಕು ಬನ್ನಿ ಎಲ್ಲ ಜೋಡಿಸಿಡೋಣ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಪರವಾಗಿಲ್ಲ ನಾನೇ ಜೋಡಿಸ್ಕೋತೀನಿ ಅಲ್ಲ ಹಾಗಲ್ಲ ಒಟ್ಟಿಗೆ ಜೋಡಿಸಿದ್ರೆ ಬೇಗ ಆಗುತ್ತೆ ಮಾಧವ್ ಅವರೇ ಒಂದು ಮಾತು ನನಗೆ ನಮ್ಮಿಬ್ಬರ ಮಧ್ಯೆ ಸ್ನೇಹ ಬಿಟ್ಟು ಬೇರೆ ಯಾವ ಸಂಬಂಧನೂ ಬೆಳೆಯೋದು ಇಷ್ಟ ಇಲ್ಲ ನನ್ನ ಈ ಮಾತನ್ನು ನೀವು ಅಷ್ಟೇ ಗೌರವದಿಂದ ನಡೆಸ್ಕೊಡ್ತೀರಾ ಅಂತ ನನಗೆ ಗೊತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲ ರೀತಿಲೂ ನಿಮ್ಮ ಹೆಂಡತಿಯಾಗಿರೋದಕ್ಕೆ ನನಗೆ ಸಾಧ್ಯ ಇಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಸ್ನೇಹ ಮತ್ತೊಂದಷ್ಟು ಗಟ್ಟಿ ಆಗ್ಬೋದು ಆದ್ರೆ ಇದನ್ನ ಮೀರಿ ನನಗೆ ನಿಮ್ಮ ಮೇಲೆ ಬೇರೆ ಯಾವ ಭಾವನೆನೂ ಬರಲ್ಲ ಅನ್ಸುತ್ತೆ ದಯವಿಟ್ಟು ಕ್ಷಮಿಸಿ ನನ್ನನ್ನು
ಕ್ಷಮೆ ಯಾಕೆ ತುಳಸಿಯವರೆ? ನಾನು ಹೇಗೆ ನನ್ನ ಮನಸ್ಸಿನ ಭಾವನೆ ಹೇಳ್ಕೊಂಡು ಹಾಗೆ ನೀವು ನಿಮ್ಮ ಮನಸ್ಸಿನ ಭಾವನೆನ ಹೇಳ್ಕೊಂಡ್ರಿ. ಒಂದು ಸಂಬಂಧ ಗಟ್ಟಿಯಾಗಿರೋದು ಇಬ್ಬರ ಭಾವನೆಗೂ ಗೌರವ ಕೊಡೋದ್ರಲ್ಲಿ. ನನ್ನ ಭಾವನೆನೇ ನಿಮ್ಮ ಭಾವನೆನೂ ಆಗಿರಬೇಕು ಅನ್ನೋ ಅಹಂಕಾರದಲ್ಲೇ ಅಲ್ಲ ಅಲ್ವಾ? ತುಳಸಿಯವರೆ, ನಾನು ನಿಮ್ಮ ಭಾವನೆಗಳನ್ನು ಯಾವತ್ತೂ ಗೌರವಿಸ್ತೀನಿ, ಚಿಂತೆ ಮಾಡಬೇಡಿ. ನನ್ನನ್ನು ಅಪ್ಪನ ಥರ ನೋಡ್ಕೊಂಡಿರೋ ತುಳಸಿ ಜೊತೆ ನಾನು ಯಾವತ್ತೂ ಇರ್ತೀನಿ ಕಣ್ಣು. ಅವಳ ಸಂಬಂಧನ ಒಪ್ಪಿ ಅವಳನ್ನ ಮನೆಗೆ ಕರೆಯೋರು ನನ್ನ ಜೊತೆ ನಲ್ಲಿರಲಿ. ಇದನ್ನ ಒಪ್ಪದೇ ಇರೋರು ಅವರು ಬಂದ ಸಂದರ್ಭದಲ್ಲಿ ಮನೆಯಲ್ಲಿ ಇರಲೇಬೇಕು ಅನ್ನೋ ಕಂಡೀಷನ್ನ ನಾನು ಹಾಕೋಲ್ಲ. ಅಂಕಲ್, ಇವ್ರಿಗೆ ಬುದ್ಧಿ ಇಲ್ಲ ಸರಿ, ನೀವು ಇವ್ರಿಗೆ ಸಪೋರ್ಟ್ ಮಾಡ್ತೀರಲ್ಲ. ಆಗ್ಲಿ, ಆ ಟೈಮಲ್ಲಿ ಇಲ್ಲಿದ್ದು ಅದನ್ನೆಲ್ಲ ನೋಡಕ್ ನನಗೂ ಇಷ್ಟ ಇಲ್ಲ, ನಾ ಹೊರಡ್ತೀನಿ. ಸಮರ್, ಸಮರ್. ನಾನೇನಾದ್ರೂ ಮಾಡ್ಲ? ಅಯ್ಯೋ ಬೇಡಮ್ಮ, ನೀವು ಇವತ್ತವ್ರ ಮನೆಗೆ ಹೋಗ್ತೀರಿ ಅಂತ ಯಾರು ಹೇಳಿದ್ರು? ಕೂತ್ಕೊಳ್ಳಿ ನೀವು. ಪಾಪಮ್ಮ, ನಾನು ಮನೆಯಲ್ಲಿ ಕೆಲಸ ಮಾಡಿ ಕೆಫೆಗೆ ಹೋಗ್ತಾ ಇದ್ದೆ. ಇಲ್ಲಿ ಏನು ಮಾಡದೆ ಸುಮ್ಮನೆ ಇರು ಅಂತಂದ್ರೆ ಹೇಗೆ? ಇವತ್ತು ತಿಂಡಿಗೆ ಏನು ಅಂತ ಹೇಳಿ, ನಾನೇನಾದ್ರೂ ಮಾಡ್ತೀನಿ. ನೀರು ದೋಸೆ ಅಮ್ಮವ್ರೆ. ಚಟ್ನಿ ಮಾಡ್ಲ? ಆಯ್ತಮ್ಮವ್ರೆ. ನಾನು ನಿನ್ನೆ ದಿಢೀರ್ ಉಪ್ಪಿನಕಾಯಿ ಮಾಡಿದೆ. ಉಪ್ಪು ಸರಿ ಇದೆಯಾ, ಹೇಗಿದೆ, ರುಚಿದೆಯಾ ನೋಡ್ತೀರಾ? ಅಯ್ಯೋ ಕ್ಷಮಿಸಿ ಪಾಪಮ್ಮ, ಇವತ್ತು ವರಮಹಾಲಕ್ಷ್ಮಿ ವ್ರತ ಅಲ್ವಾ, ಪೂಜೆ ಆಗೋವರೆಗೂ ನಾನೇನು ತಿನ್ನೋ ಹಾಗಿಲ್ಲ. ತಾವು ತಿಂಡಿ ತಿನ್ನಲ್ಲ ಅಂದ್ರು ಬೇರೆಯವ್ರಿಗೋಸ್ಕರ ತಿಂಡಿ ಮಾಡಕ್ ಬಂದಿದ್ದೀರಲ್ಲ, ಎಷ್ಟು ಒಳ್ಳೆ ಮನಸ್ಸು. ಪಾಪಮ್ಮ, ನೀರ್ ದೋಸೆಗೆ ಅಕ್ಕಿ ಅಲ್ವಾ ಹಾಕೋದು? ಮಾಧವ್ ಅವರು ಪೂಜೆಗೆ ಕೂರ್ತಾರೆ, ಪೂಜೆಗೆ ಮುಂಚೆ ಅಕ್ಕಿದೇನು ತಿನ್ನೋ ಹಾಗಿಲ್ಲ. ಅವ್ರಿಗೆ ಅವಲಕ್ಕಿದೇನಾದ್ರೂ ಮಾಡ್ಲ? ಅಯ್ಯೋ ಹೌದಲ್ವಾ, ಈ ವಯಸ್ಸತ್ತಲೇ ಹೊಳಿಲೇ ಇಲ್ಲ. ತರ್ತೀನಿ. ಹಬ್ಬದ ದಿನ ಅಲ್ವಾ, ಈರುಳ್ಳಿ ಇಲ್ದೆ ಮಾಡ್ತೀನಿ. ಪಾಪಮ್ಮ, ತಿಂಡಿ ರೆಡಿನಾ? ಪಾಪಮ್ಮ, ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ತಿಂಡಿ ಮಾಡಕ್ ಸಹಾಯ ಮಾಡ್ತೀನಿ ಅಂದ್ರು.
ಬೊಕ್ಕೆ ನೋಡಿ ಬರ್ತ್ಡೇನಾ ಆನಿವರ್ಸರಿನಾ ಅಂತೆಲ್ಲ ಯೋಚಿಸಿ ತಲೆ ಕೆಡಿಸ್ಕೋಬೇಡಿ. ವಿಶೇಷ ಏನು ಇಲ್ಲದೆ ಇದ್ರು ಈ ತರ ಬೊಕ್ಕೆ ಕೊಟ್ರೆ ಖುಷಿ ಆಗತ್ತಲ್ವಾ? ನಾನ್ ಬೇಜಾರಲ್ಲಿದ್ದಾಗ ನನ್ ಮೂಡ್ ಸರಿ ಹೋಗ್ಸೋದಕ್ಕೆ ನೀವ್ ಏನೇನ್ ಎಫರ್ಟ್ ಹಾಕಿದ್ದೀರಾ. ಈಗ ಅದೇ ತರ ನಂದು ಒಂದ್ ಸಣ್ಣ ಪ್ರಯತ್ನ ಅಷ್ಟೆ. ಮುಳ್ಳಲ್ಲೇ ಬೆಳೆದ್ರು ಆ ಗುಲಾಬಿ ಹೇಗ್ ನಗ್ತಿದೆ ನೋಡಿದ್ರ? ನೀವು ಅಷ್ಟೆ, ನೋವೆಷ್ಟೇ ಬರ್ಬೋದು ಆದ್ರೆ ನಗೋದ್ ಮರಿಬಾರ್ದು. ಬೊಕ್ಕೆ ಚೆನ್ನಾಗಿದೆ ಅನ್ಕೋತೀನಿ, ಹಾ ಆದ್ರೆ ನನ್ನಷ್ಟೇನಲ್ಲ ಅಲ್ವಾ? ನನಗೆ ನಿನ್ ಗಂಡಂದೆ ಯೋಚನೆ ಸೊಗಳಾಡಿ. ಅವನ್ ಹೇಗ್ ಮಾತಾಡ್ಬಿಟ್ಟ ನೋಡಿದ್ಯಾ? ಇವರು ಏನಾರು ತಡವಾಗಿ ಬಂದ್ರೆ ಹೊರಗಡೆ ಹೋಗಿರೋ ಅವನು ವಾಪಸ್ ಬಂದ್ಬಿಡ್ಬೋದು. ಆಮೇಲೆ ಇವ್ರನ್ನ ನೋಡಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಪಾಪ ತುಳಸಿಗೂ ಮಾಧವನ್ಗೂ ಮನಸ್ಸಿಗೆ ನೋವಾಗತ್ತಲ್ವಾ? ಹಾಗೆಲ್ಲ ಏನೂ ಆಗಲ್ಲ ತಾತ, ನಾವು ಅವನಿಗೆ ಹೇಳೋ ಅಷ್ಟು ಹೇಳಿದೀವಿ. ಅವನಿನ್ನೂ ಹಠ ಮಾಡ್ತಾನೆ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸಿಚುಯೇಷನ್ ಹೀಗಿದೆ ಅಂದ್ಮೇಲೆ ಅವನು ಒಪ್ಕೋಬೇಕು. ಮುಂದೆ ಯಾವಾಗ್ಲೋ ಒಪ್ಕೋಬೇಕು, ಒಪ್ಕೋತಾನೆ ಅದು ಸರಿ, ಆದ್ರೆ ಅದುವರೆಗೂ ಇವನಿಂದ ಮಾಧವನ್ಗೂ ತುಳಸಿಗೂ ಅವ್ರ ಮನ್ಸಿಗೆ ನೋವಾಗ್ದಿರೋ ಹಾಗೆ ನೋಡ್ಕೋಬೇಕಲ್ವಾ? ನಾವು ನಮ್ ಪ್ರಯತ್ನ ಮಾಡೋಣ ತಾತ, ಅದನ್ನ ಮೀರಿ ನಾವಿನ್ನೇನ್ ಮಾಡೋಕಾಗತ್ತೆ? ಹೇಗಿದ್ರು ಹಬ್ಬ, ದೇವಿ ಹತ್ರ ಎಲ್ಲ ಬೇಡ್ಕೊಳ್ಳೋಣ. ಯಾರಿಗೊತ್ತು ದೇವಿ ಅಸ್ತು ಅಂದ್ಬಿಟ್ರೆ? ಹೌದೌದೌದು, ಹೀಗೆ ಬಿಟ್ರೆ ನೀನು ದೇವಿ ಬಾಯಲ್ಲೂ ಅಸ್ತು ಅನ್ನಿಸ್ಬಿಡೋಳೆ. ಅಮ್ಮ ಒಂದ್ ನಿಮಿಷ, ಈಗ ನಿಮ್ ಮುಖದಲ್ಲಿ ಒಂದ್ ಕಳೆ ಬಂತು ನೋಡಿ. ಮದ್ವೆ ಆದ ನಂತರ ಮೊದಲನೇ ಸರಿ ತವ್ರ ಮನೆಗೆ ಹೋಗೋ ಸಂತೋಷ ಇದೆಯಲ್ಲ, ಅದು ಅಕ್ಷರದಲ್ಲಿ ವರ್ಣಿಸೋಕಾಗಲ್ಲ. ನಾವ್ ಸಂತೆಲ್ ಕಳ್ದೋಗಿ ಕಂಗಲಾಗಿರ್ತೀವಲ್ಲ, ಆಗ ನಮಗ್ ಗೊತ್ತಿರೋರು ಒಬ್ರು ಕಾಣಿಸಿದ್ರೆ ನಮ್ಗ ಆಗತ್ತಲ್ಲ ಖುಷಿ, ಹಾಗನ್ಸುತ್ತೆ. ಆದ್ರೆ ಆ ಎಕ್ಸ್ಪೀರಿಯನ್ಸ್ ನನಗಿಲ್ಲ. ನಿಮ್ಮನ್ನ ನೋಡಿದ್ಮೇಲೆ ಅದು ನಿಜ ಅನಿಸ್ತಿದೆ. ಎಲ್ಲಿದೆ ದೀಪಿಕಾ? ನನ್ನನ್ನ ಮೀಟ್ ಮಾಡೋದಕ್ಕೆ ವೇಟ್ ಮಾಡ್ತಿದ್ದೀನಿ. ವಾಟ್? ನಾನು ಈಗಲೇ ಮೀಟ್ ಮಾಡ್ತೀನಿ ಅಂತ ನಾನು ನಿಂಗೆ ಹೇಳಿದ್ನ? ನಿನಗೆ ಸಡನ್ ಆಗಿ ಕರೆದ್ರೆ ನನಗೆ ಬರಕ್ಕಾಗಲ್ಲ. ಅಭಿ, ದೀಪಿಕಾ ನಿಂಗೆ ನೆನಪಿದ್ಯಾ? ಒಂದ್ ಟೈಮಲ್ಲಿ ನೀನು ನನಗೋಸ್ಕರ ಹೀಗೆ ವೇಟ್ ಮಾಡ್ತಿದ್ದೆ. ನಾನು ಬರಲೇಬೇಕು ಅಂತ ಹಠ ಮಾಡ್ತಿದ್ದೆ. ಆ ಟೈಮಲ್ಲಿ ನಾನು ಏನೇ ಕೆಲಸ ಇದ್ರೂ ಬಿಟ್ಟು ಬರ್ತಾ ಇದ್ದೆ ಅಲ್ವಾ? ಆಗ ಸಿಚುಯೇಷನ್ ಬೇರೆ ಇತ್ತು ಅಭಿ, ಈಗ ನಮ್ಮ ಮನೇಲಿರೋ ಕಂಡೀಷನ್ ಹೇಗಿದೆ ಅಂತ ನಿನಗೆ ಗೊತ್ತಿಲ್ಲ. ಐ ನೋ ದೀಪಿಕಾ, ನಿಮ್ಮ ಮನೇಲಿ ಕಂಡೀಷನ್ ಹೇಗಿರುತ್ತೆ ಅಂತ ಗೊತ್ತಿದ್ದೇನೆ ನೀನು ತಕ್ಷಣ ಸಿಗು ಅಂತ ಹೇಳ್ತಿರೋದು. ನಂಗೆ ಗೊತ್ತು ನಮ್ಮ ಮದ್ವೆ ನಿಂತು ಪಪ್ಪಂಗೆ ತುಂಬಾನೇ ಅವಮಾನ ಆಗಿದೆ ಅಂತ. ಸೊ ಪಪ್ಪ ಈಗ ಸುಮ್ಮನಿರಲ್ಲ, ನಿನಗೆ ಬೇರೆ ಮದ್ವೆ ಮಾಡೋ ಯೋಚನೆ ಮಾಡೇ ಮಾಡಿರ್ತಾರೆ. ಅಭಿ ಪ್ಲೀಸ್. ನಿಜ ಹೇಳು ದೀಪಿಕಾ, ನಿನ್ ಹತ್ರ ಪಪ್ಪ ಈ ವಿಚಾರ ಮಾತಾಡಿಲ್ವಾ? ನನಗೆ ಗೊತ್ತು, ನಾನು ಅದಕ್ಕೆ ಇವತ್ತೇ ಮೀಟ್ ಮಾಡಬೇಕು ಅಂದಿದ್ದು. ನಾನು ನಿಂಗೆ ಲೊಕೇಶನ್ ಕಳಿಸಿದ್ದೀನಿ, ಪ್ಲೀಸ್ ಈಗಲೇ ಬಾ ದೀಪಿಕಾ. ಈಗಲೇ ಅಂದ್ರೆ ಕಷ್ಟ ಅಭಿ, ನಾನು ಎಂತ ಸಿಚುವೇಶನ್ ಅಲ್ಲಿ ಇದ್ದೀನಿ ಅಂತ ಗೊತ್ತಿದ್ದು ಹೀಗೆ ಹೇಳ್ತಿದ್ದಲ್ಲ ದೀಪಿಕಾ. ಸಾರಿ ಅಭಿ, ಐ ವಿಲ್ ಟ್ರೈ, ಬಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನೋ ದೀಪಿಕಾ, ಟ್ರೈ ಎಲ್ಲ ಇಲ್ಲ, ಇನ್ನು ಒಂದು ಗಂಟೆಲಿ ಯು ವಿಲ್ ಬಿ ಹಿಯರ್ ಅಷ್ಟೇ. ಇಲ್ಲ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಓ ಮೈ ಗಾಡ್, ಅದೊಂದು ಕೆಲಸ ಮಾಡಬೇಡ,
ನಾನೇ ಬರ್ತೀನಿ. ಹೇಗಾದ್ರೂ ಮಾಡಿ ಅಮ್ಮನ ಹೆಲ್ಪ್ ತಗೊಂಡು ನಾನೇ ಬರ್ತೀನಿ.